Hello, NEET aspirants. Welcome to the new video. ಈಗಾಗಲೇ ಮೆಡಿಕಲ್ ಮಾಪಪ್ರ ರಿಸಲ್ಟ್ಸ್ ಬಂದಾಗಿದೆ. ಸ್ಟೂಡೆಂಟ್ಸ್ ಆಗಲೇ ಡೌಟ್ ಬಂದಿದೆ, ಯಾರ್ಯಾರು ಗಲಾಟ್ ಆಗಿದೆ ಅವ್ರಿಗೆ. ಮುಂದಿನ ಶೆಡ್ಯೂಲ್ ಇನ್ನೂ ರಿಲೀಸ್ ಮಾಡಿಲ್ವಲ್ಲ ಅಂತ ಈಗ ಕೆ ಇ ಅವರು ರಿಲೀಸ್ ಮಾಡಿದ್ದಾರೆ. ಏನು ಮಾಡಬೇಕು ಅಂತ ಸೊ ನೋಡೋಣ, ಯಾವ ಡೇಟಲ್ಲಿ ಏನೇನು ಮಾಡಬೇಕು ನೀವು ಅಂತ. ಮೆಡಿಕಲ್ ಮಾಪಪ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಯಾವ ಸ್ಟೆಪ್ ಫಾಲೋ ಮಾಡಬೇಕು ನೀವು. ಫಸ್ಟು ದುಡ್ಡು ಪೇ ಮಾಡಬೇಕು. ಯಾವಾಗ ದುಡ್ಡು ಪೇ ಮಾಡಬೇಕು ನೀವು, ಫೀ ಯಾವಾಗ ಪೇ ಮಾಡಬೇಕು? ಡೌನ್ಲೋಡಿಂಗ್ ಆಫ್ ದ ಚಲನ್ ಆ್ಯಂಡ್ ಪೇಮೆಂಟ್ ಆಫ್ ದ ಫೀಸ್ ಬೈ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಚಲನ್ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೀಸ್ ಯಾವಾಗ ಕಟ್ಟಬೇಕು? 25ನೇ ತಾರೀಕು ಮತ್ತು 26ನೇ ತಾರೀಕು. 26ಕ್ಕೇನು ಕಾಯಬೇಡಿ ನೀವು, 25th ಪೇ ಮಾಡಿ. ದಟ್ ಈಸ್ ಅ ಪೇಮೆಂಟ್. ಡಿಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಡಿಪಾಸಿಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಿ? ಕೆ ಇ ಎ ಬೆಂಗಳೂರಲ್ಲಿ ಮಾತ್ರ. ಎಲ್ಲ ಸ್ಟೂಡೆಂಟ್ಸ್ನು ಮಾಪಪ್ ಸುತ್ತಿದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದ ಎಲ್ಲ ವರ್ಗದ ಅಭ್ಯರ್ಥಿಗಳು, ಮತ್ತೆ ಡೌಟ್ ಇಟ್ಕೋಬೇಡಿ, ನಮ್ಮ ಕಾಲೇಜಲ್ಲಿ ಕೊಡಬೇಕಾ ಕೆ ಇ ಎಲ್ಲೇ ಕೊಡಬೇಕಂತ ಎಲ್ಲರೂ ಕೆ ಇ ಎಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ 2 sets ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ 2 sets. 2 ಸೆಟ್ಟು ಅವರು 2 ಹೇಳ್ತಾರೆ, ನೀವು 3, 4, 5 ಸೆಟ್ಟು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವಾಗ ಡೆಪಾಸಿಟ್ ಮಾಡಬೇಕು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ? 25ನೇ ತಾರೀಕು ಮತ್ತು 26ನೇ ತಾರೀಕು. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಫೀಸು 25ನೇ ತಾರೀಕಿಗೆ ಕಟ್ಬಿಡಿ ಅಂತ. ಏಕೆಂದರೆ ನೀವು ಡೌನ್ಲೋಡ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಫೀಸ್ ಪೇ ಮಾಡೋದಕ್ಕೆ, ಡೆಪಾಸಿಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಟ್ ಕೆ ಇ ಎ ಬೆಂಗಳೂರು 25 ಮತ್ತು 26ನೇ ತಾರೀಕಿಗೆ ಕೊಟ್ಟಿರೋದು ನಿಮಗೆ ಟೈಮ್. ನೆಕ್ಸ್ಟು ಫೀ ಪೇ ಮಾಡಿದ್ಮೇಲೆ ಏನು ಮಾಡಬೇಕು? ಡೌನ್ಲೋಡಿಂಗ್ ಆಫ್ ದ ಅಡ್ಮಿಷನ್ ಆರ್ಡರ್. ಫೀಸ್ ಕಟ್ಟಿದ್ದಾದ್ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡಿಂಗ್ ಆಫ್ ದ ಅಡ್ಮಿಷನ್ ಆರ್ಡರ್ ಆಫ್ಟರ್ ಪೇಮೆಂಟ್ ಆ್ಯಂಡ್ ಆಫ್ಟರ್ ಡೆಪಾಸಿಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಫೀಸ್ ಪೇ ಮಾಡಬೇಕು, ಆಮೇಲೆ ಕೆ ಇಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟಾದ ಮೇಲೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಯಾವಾಗ? ಇದೊಂದು ಮಾತ್ರ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 25ನೇ ತಾರೀಕು, 26 ಮತ್ತು 27ನೇ ತಾರೀಕುವರೆಗೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟು ರಿಪೋರ್ಟಿಂಗ್ ಟು ದ ಕಾಲೇಜ್. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್. ಡೆಂಟಲ್ ಎಲ್ಲಿದೆ ಇಲ್ಲಿ, ಮೆಡಿಕಲ್ ಮಾತ್ರ ಮಾಪಪ್ ಆಗಿದ್ದು. ಮೆಡಿಕಲ್ ಕಾಲೇಜ್ ವಿತ್ 1 set ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆ್ಯಸ್ ಪರ್ ದ ವೆರಿಫಿಕೇಷನ್ ಸ್ಲಿಪ್. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಅಂತ ಮೆನ್ಷನ್ ಮಾಡಿದಾರಲ್ಲ ಅದೆಲ್ಲ ಇಲ್ಲಿ 1 set ಕೊಡಬೇಕಾಗತ್ತೆ. ಯಾವಾಗ? 27ನೇ ತಾರೀಕು 5 ಗಂಟೆ ಒಳಗಡೆ. ಸೊ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ, ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಸೊ ಲೇಟ್ ಮಾಡೋದ್ರಿಂದ ಏನು ನಿಮಗೇನು ಅನುಕೂಲ ಏನೂ ಇಲ್ಲ, ಬೇಗ ಹೋಗಿ ಅಡ್ಮಿಷನ್ ತೊಗೊಳ್ಳಿ. ಯಾವ್ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು? 2 sets ಅಟ್ ಕೆ ಇ ಆ್ಯಂಡ್ 1 set ಅಟ್ ಕಾಲೇಜ್. ಯು ಜಿ ನೀಟ್ 2023 ಸ್ಕೋರ್ ಕಾರ್ಡ್ ಆ್ಯಂಡ್ ಅಡ್ಮಿಟ್ ಕಾರ್ಡ್, ಯು ಜಿ ನೀಟ್ ಅಪ್ಲಿಕೇಶನ್ ಪ್ರಿಂಟೌಟ್, ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್, ಕೆ ಇ ಎ ವೆರಿಫಿಕೇಷನ್ ಸ್ಲಿಪ್, ಫೀ ಪೇಯ್ಡ್ ರಿಸಿಪ್ಟ್, ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ವೆರಿಫಿಕೇಷನ್ ಸ್ಲಿಪ್, ಅನೆಕ್ಷನ್ 1, ಅನೆಕ್ಷನ್ 9. ಇಷ್ಟನ್ನು 5 set ಮಾಡ್ಕೊಳ್ಳಿ, ಅಟೆಸ್ಟ್ ಮಾಡ್ಕೊಳ್ಳಿ. ಸೊ ತೊಗೊಂಡೋಗಿ ಕೆ ಇ ಎಲ್ ಕೊಡಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ, ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್ ಸೀಟ್ ಇನ್ ಮೆಡಿಕಲ್ ಮಾಪಪ್. ಥ್ಯಾಂಕ್ ಯು.